ರಾಮದುರ್ ತಾಲೂಕಿನ ಕಂಕನವಾಡಿ ಗ್ರಾಮದ ಅಂಗನವಾಡಿಯ ಮಕ್ಕಳ ಅನ್ನಕ್ಕೆ ಕನ್ನ ಅಂಗನವಾಡಿ ಕೇಂದ್ರಕ್ಕೆ ಬೀಗ. ರಾಮದುರ್ ತಾಲೂಕಿನ ಕಂಕನವಾಡಿ ಗ್ರಾಮದ ಅಂಗನವಾಡಿಯ ಕೇಂದ್ರದಲ್ಲಿ 15 ರಿಂದ 20 ಮಕ್ಕಳು ಮಾತ್ರ ಇರುತ್ತಾರೆ. ಮಕ್ಕಳು ತಿನ್ನಬೇಕಾದ ಆಹಾರವನ್ನು ಅಕ್ಟೋಬರ್ 3 ರಂದು 5 ಚೀಲ ಅಕ್ಕಿಯನ್ನು ಟಂಟಂ ಮೂಲಕ ಸಾಯಂಕಾಲ 5:30 ಸುಮಾರಿಗೆ ಸಾಗಿಸುವಾಗ ಊರಿನ ಕೆಲ ಪ್ರಮುಖರ ಕೈಗೆ ಸಿಕ್ಕು ಬಿದ್ದಿರುತ್ತಾರೆ. ಸರ್ಕಾರ ಪ್ರತಿ ತಾಲೂಕಿಗೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಲವಾರು ಕಾರ್ಯಕರ್ತರು ಹೊಂದಿ ಒಂದು ದೊಡ್ಡ ಸಂಸ್ಥೆಯಾಗಿರುತ್ತದೆ. ಆದರೆ ಇದು ಹೆಸರಿಗೆ ಮಾತ್ರ. ಅಲ್ಲಿ ಬಡ ಮತ್ತು ಚಿಕ್ಕ ಮಕ್ಕಳ ಲಾಲನೆ ಪಾಲನೆ ಹೆಸರಿಗೆ ಮಾತ್ರ. ಶಿಶುಪಾಲನೆ ಇಲ್ಲಿ ಸರಿಯಾಗಿ ನಡೆಯುವುದೇ ಇಲ್ಲ. ಬರೇ ಇಲ್ಲಿ ಭ್ರಷ್ಟಾಚಾರ ನಡೆಯುವುದು ಹೆಚ್ಚು. ಕಂಕನವಾಡಿಯ ಅಂಗನವಾಡಿ ಕೇಂದ್ರದಿಂದ ಇದೇ ರೀತಿ ಹಿಂದೆ 5-6 ಬಾರಿ ಟಂಟಂ ಮೂಲಕ ಅಕ್ಕಿ ಸಾಗಿಸ್ತಾ ಬಂದಿರುತ್ತಾರೆ ಎಂದು ಸಾರ್ವಜನಿಕರು ಹೇಳಿರುತ್ತಾರೆ. ಈ ಅಂಗನವಾಡಿ ಕೇಂದ್ರಕ್ಕೆ ಬಾಲ ವಿಕಾಸ ಸಲಹಾ ಸಮಿತಿ ಇದ್ದರೂ ಇಲ್ಲದ ಹಾಗೆ ಆಗಿದೆ. ಪತ್ರಕರ್ತರು ಮತ್ತು ಸಾರ್ವಜನಿಕರು ಮೇಲಾಧಿಕಾರಿಗೆ ಸುದ್ದಿ ತಿಳಿಸಿದ ತಕ್ಷಣ ಎಚ್ಚೆತ್ತು ತಾಲೂಕಿನ ಶಿಶು ಕಲ್ಯಾಣ ಅಧಿಕಾರಿ ಕುಂಬಾರ್, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಪಿಡಿಒ ಸಾಹೇಬರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾಲೂಕು ಆಡಳಿತ ಇದರ ಬಗ್ಗೆ ಸರಿಯಾದ ಸೂಕ್ತ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಮುಂದೆ ಹೋರಾಟಕ್ಕೆ ಗ್ರಾಮಸ್ಥರು ಸಜ್ಜಾಗಿದ್ದಾರೆ. ಎಷ್ಟು ಗಂಟೆಗೆ ಹಚ್ಚಿದ್ರಿ ನೀವು ಅವ್ರಿಗೆ? 5:00 ಹಚ್ಚಿದ್ರಿ? 6 ಗಂಟೆಗೆ ಫೋನ್ ಚಾಲಾತ್ರ ಏನಾರ ವಿಶೇಷ ಇದೆ ಕಾರ್ಯಕ್ರಮ ಆಗ್ತಿತ್ತು ಮಾಡ್ಬೋದು. ಈಗ ಸಲಹಾ ಸಮಿತಿ ಅಂತ ಇರ್ಬೋದು, ಇಲ್ಲಿ ರಚನೆ ಮಾಡಿರ್ತೀವಿ. ಎಷ್ಟು ವರ್ಷಕ್ಕೊಮ್ಮೆ ರಚನೆ ಮಾಡ್ತೀರಿ ಅಥವಾ ಎಷ್ಟು ವರ್ಷಕ್ಕೊಮ್ಮೆ? ಸಲಹಾ ಸಮಿತಿ ಅಂದ್ರೆ ಏನ್ರಿ, ಅದು ಇವ್ರು ಇರ್ತಾರಲ್ಲ, ಮಗುವಿನ 6 ವರ್ಷ ಮುಗಿತಾರ, ಮಗುವಿನ ಬೇರೆ ಕಣ ಸಾಲಿಗೆ ಹಸ್ತಾ ಇದ್ರಲ್ಲ, ಆ ತಂದೆ ಏನ ಅಥವಾ ತಾಯಿ ಹಿಂಗೆ ಯಾರು ಇದ್ರೆ ಅವ್ರನ್ನ ಚೇಂಜ್ ಮಾಡ್ತಾರೆ. ಅನಂತರ 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಕೊತೀವಿ. ಸಲಹಾ ಸಮಿತಿಯಿಂದ ಇಲ್ಲಿ ಸಲಹೆ ಇಟ್ಕೋಕೆ ಏನೇನು ಇರ್ಬೋದು ಸರ್? ಸಲಹಾ ಸಮಿತಿ ಯಾವುದಕ್ಕೆ ಇರ್ತದೆ ಅಂತ ಅಂಗನವಾಡಿ ಪ್ರತಿಯೊಂದು ರೇಷನ್ ವಿತರಣೆ ಆಗಿರ್ಬೋದು, ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಎಲ್ಲ ಸಲಹಾ ಸಮಿತಿ. ಮತ್ತು 3 ವರ್ಷದಿಂದ ಒಟ್ಟು ಕರೆದೇ ಇಲ್ಲ ಅಂತ ಹೇಳ್ತಾರಲ್ಲ ಸರ್? ಹಳಿದು ನನ್ನ ಗಮನಕ್ಕೆ ಇಲ್ಲ ಸರ್, ಹಳಿದು ನಾನು ಇದ್ದಿರಲಿಲ್ಲ. ಈಗ ಇದಿಷ್ಟೆಲ್ಲ ಹೇಳ್ತಾ ಇದಾರೆ, ಇದ್ರ ಬಗ್ಗೆ ನೀವು ಟೀಚರ್ ಮೇಲೆ ಯಾವ ತರ ತನಿಖೆ ಮಾಡ್ತೇನೆ ರೀ? ತನಿಖೆ ಮಾಡಿ ಅದೇನು ಅವರು ತಪ್ಪು ಮಾಡ್ಯಾರ ಅನ್ನೋದು ಅದರ ವರದಿ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟು ಅದರ ಸೂಕ್ತ ಕ್ರಮಕ್ಕೆ ನಾನು ಶಿಫಾರಸು ಮಾಡಿ. ಎಷ್ಟು ವರ್ಷ ಆಯ್ತು ರೀ? 3 ವರ್ಷ ಆಯ್ತು, ನಮ್ಗೆ ಯಾವ ಮೀಟಿಂಗ್ಗೂ ಕರೆದಿಲ್ಲ. ಕರೆದಿಲ್ಲ ಕರೆದಿಲ್ಲ. ತಮ್ಮ ಹೆಸರು? ನಮ್ಮ ಹೆಸರು ಬಾಲಗೌಡ ಪಕ್ಕಿರ್ಗೌಡ ಪಾಟೀಲ್. ಟೀಚರ್ ಚೇಂಜ್ ಮಾಡ್ಸಿ. ಯಾರನ್ನು ಪ್ರಮುಖರನ್ನ ಯಾರನ್ನೂ ಕರೆಸಿಲ್ಲ ಅವರು. ತಿಂಗಳಿಗೊಮ್ಮೆ ಮಾಡಬೇಕಲ್ಲ ಸಲಹಾ ಸಮಿತಿ ಅವ್ರು, ನೀವು ಯಾವುದಕ್ಕೂ ಬಂದಿಲ್ಲ. ನಾವು ಏನ್ ಬಿಡ ಅವ್ರು ಕೊಟ್ಕೋತ ಹೋಗ್ತಾರ ಅಂತ ಹೇಳಿ ನಾವು ಸುಮ್ಮನೆ. ಮತ್ತೆ 7ನೇ ತಿಂಗಳದಾಗ ನೀವು ಎಲ್ಲ ಕೊಡಿಸಿದ್ರ ಸರ? ಯಾವ 7ನೇ ತಿಂಗಳ? ಇದೇ 7ನೇ ತಿಂಗಳು 2022ಕ್ಕೆ 7ನೇ ತಿಂಗಳ ಸಲಹಾ ಸಮಿತಿಯನ್ನ ನೇಮಕ ಮಾಡ್ಕೊಂಡಾರ ಮತ್ತೆ ಹೊಳೆ. ಅವಾಗ ಏನು ನಮ್ಗೆ ಗಮನಕ್ಕೆ ಏನು ಇಟ್ಟಿಲ್ಲ, ನಾವು ಸುಮ್ಮನೆ ನಮ್ಮಲ್ಲಿ ಟೀಚರ್ನ ಮಾಡ್ಬೇಕಂತೇಳಿ ನಾವು ಎಲ್ಲ ಊರನ್ನವ್ರನ್ನ ಕೂಡಿಸ್ಕ್ಯಾಸು. ನಮ್ಮ ಊರನ್ನವ್ರ ಆಗಲಿ ನಮ್ಮ ಊರನ್ನವ್ರಿಗೊಬ್ಬರಿಗೆ ಉದ್ಯೋಗ ಕೊಡಿಸಿದಂಗೆ ಆಕತಿ. ಅದ್ರ ಸಂಬಂಧವಾಗಿ ಗುದ್ದೆ ಹಿಡಿದ್ವಿ. ಅದು ನಾವು ಅಲ್ಲಿ 3 ಕಿಲೋಮೀಟರ್ ಒಳಗಿನ ಅವ್ರನ್ನ ನೇಮಕ ಮಾಡಬೇಕು, ಅದರೊಳಗೆ ಆಯಾ ಕೆಲಸ ಮಾಡಿದವ್ರು ಇರ್ಬೇಕು ಅಂತೇಳಿ ಅವರು ಮೇಲಧಿಕಾರಿಗಳು ನಮ್ಗೆ ಹೇಳಿದ್ರು. ಅವ್ರು ಎಷ್ಟೇ ನಮ್ಮ ಗಮನಕ್ಕೆ ಹೇಳಿದ್ದು ಅವರು ಕಾನೂನು ಪ್ರಕಾರ ಮಾಡಿವಿ ನಾವು. ನೀವು ಮಾಡಿಲ್ರಕ ನಮ್ಮ ಊರನ್ನವ್ರನ್ನ ತಗೋರಿ, ರಗಡಂಗ್ ಉಳ್ಕೊಂಡ್ರದಾರು, ಹಿರಿಯರದಾರು, ಮುಂದೆ ಶಾಲೆ ಕಲಿತು ವಿದ್ಯಾರ್ಥಿನಿಯರದಾರು, ನಮ್ಮ ಊರನ್ನವ್ರನ್ನ ತಗೋರಿಲ್ಲ, ಅವ್ರಿಗೆ ಒಂದು ಉದ್ಯೋಗ ಗುಡಿ ಕೊಟ್ಟಂಗಾಗತ್ತೆ ನೀವು ಅಂತ ಹೇಳಿದ್ವಿ ನಾವು. ಅವ್ರು ಹಂಗೆ ಬರೋದಿಲ್ಲ, ಆಯ ಕೆಲಸ ಮಾಡಿರ್ಬೇಕು. ಮುಂದೆ ಒಂದು 3-4 ವರ್ಷ ಮಾಡಿದವ್ರು ಅಡುಗೆ ಮಾಡೋರು ಅದಾರ ರೀ, ನಾ ಟೀಚರ್ ಬಂದಿದ್ದೀರಿ, ಮತ್ತೆ ಇಲ್ಲಿ ಕಂಕನವಾಡಿಯಾಗ ಅಡುಗೆ ಮಾಡೋರು ಅದಾರ ರೀ, ಮತ್ತೆ ಈಗ ಅವ್ರ ಮಾಜಿ ಟೀಚರ್ ಇದ್ದಾರೆ, ಎಲ್ಲ ಹೊಸ ಟೀಚರ್ ಮಾಜಿ ಟೀಚರ್ ಅಷ್ಟು ಕೂಡ ರೇಷನ್ ಪಟ್ಟ ಅಷ್ಟು ಕುಡಿಸಿ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಏನು ಒಯ್ದಿತ್ತು ತಿಳಿದು ಬಂದಿಲ್ಲ. ಅದು ಪುನಃ ಸಾಲಿಗೆ ಹೋಯ್ತು ಅಂತ ತಗೊಂಡೋಗಿ. ಈ ತರ ಯಾವ ಎಷ್ಟು ಬರೀ ಒಯ್ದಿದ್ದಾರೆ ಹಿಂಗೆ ಈ ತರ? ಅವ್ರು ಎಷ್ಟು ಸಾರಿ ಹೋದಾರ ಗೊತ್ತಿಲ್ಲ, ನಮಗೆ ಮಾತ್ರ ನಿನ್ನೆ ಸಿಕ್ಕಿದ್ವಿ. ಸರ, ಈಗ ಇಲ್ಲಿಂದ ಇದ್ರ ಹಿಂದನೂ ಎಷ್ಟೋ ಸಲ ಹಿಂಗೆ ನಡೆದೈತಿ ಅಂತ ಹೇಳಿ ಸಾರ್ವಜನಿಕರಿಗೆ ಹೇಳ್ತಾರೆ. ಇಲ್ಲಿ ಹಳ್ಳಿದು ನಾನು ಈಗ ಹೊಸ್ದಾಗಿ ಬಂದಿರಲ್ಲ, ನಾ ಬಂದು ಈಗ ಹಳ್ಳಿದ್ದು ನಮ್ಗೆ ಇವತ್ತು ಮುಂಚೆ ನಡೆದ ಸರ್, ನಾನು ಹೇಳಿದೆ ಅವತ್ತು ನಾನು ಮಾತಾಡಿದ್ದೀನಿ. ಈಗ ಅವರು ಸಿದ್ಧಾರೂಢ ನಗರದಿಂದ ಬರ್ತಾರೆ ಸರ್ ಇಲ್ಲಿಗೆ. ಹಾಂ, ಸಿದ್ಧಾರೂಢ ನಗರದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗ್ತದ್ರಿ? 10 ಕಿಲೋಮೀಟರ್ ಸಿದ್ಧಾರೂಢ ನಗರ ನಾನು ಗೊತ್ತಿಲ್ಲ ಸರ್. ಸುನಾಳ ಅವರು ಇದನ್ನು ಕೊಟ್ಟಿದ್ದಾರೆ ಸರ್, 3 ಕಿಲೋಮೀಟರ್ ಅಂತ ಬೇಡ್ರಿ. ಯಾರು ವಿದ್ವಾನೂ ಇಲ್ಲ, ನಂತರ ಯಾರೋ ನಿಮ್ಗೆ SLC ಕಲ್ತವ್ರು ಸಿಗ್ಲಿಲ್ಲ ಅಂತ ಸರ್. ಫಸ್ಟ್ ನಮ್ದು ಇಲಾಖೆ ಒಳಗೆ ರೂಲ್ಸ್ ಏನೈತೆ, ಫಸ್ಟ್ ಯಾರು ಈಗ ಒಬ್ರು ಟೀಚರ್ ರಿಟೈರ್ಡ್ ಆದ್ಮೇಲೆ ಏನೈತ್ರಿ, ಫಸ್ಟ್ಗೆ ನಮಗೆ ಲೋಕಲ್ ಆಯಾ ಈಗ ಅಂಗನವಾಡಿ ಟೀಚರ್ ರಿಟೈರ್ಡ್ ಆದರು,
ಇಲ್ಲಿ ಆಯಾ 10th ಮುಗಿದಿರಬೇಕು ಇವರು ಆಯಾ 10th ಮುಗಿದಿರಬೇಕು ಫಸ್ಟ್ ಆನಂತರ ನಮ್ಮ ಪ್ರೊಸೀಜರ್ ಏನಂದ್ರೆ ಎರಡನೇ ಆದ್ಯತೆ ವಿತಿನ್ 3 ಕಿಲೋಮೀಟರ್ ಯಾರು ಆಯಾ ಇದ್ದರೆ ಅವ್ರಿಗೆ ಕೊಡಬೇಕಂತ ಇದೆ 3 ವರ್ಷ ಸರ್ವಿಸ್ ಆಗಿರಬೇಕು ಆನಂತರ ಅವರು 10th ಮುಗಿಸಿರಬೇಕು ಅಂತವ್ರಿ ನಾವು ಟೀಚರ್ ಆಗಿ ಮುಂಬಡ್ತಿ ಅವಕಾಶ ಆನಂತರ ಏನೈತೆ ಟ್ರಾನ್ಸ್ಫರ್ ಬರ್ತಿರ್ತಾರೆ ಇಲ್ಲಿಂತ್ರ ಬೇರೆ ಜಿಲ್ಲೆಯಂತ್ರ ಬರ್ಬೋದು ಬೇರೆ ತಾಲೂಕಿನಿಂದ ಬರ್ಬೋದು ನಮ್ಮ ತಾಲೂಕಿನಾಗ ಬೇರೆ ಊರಿಂತ್ರ ಬರ್ಬೋದು ಅವ್ರಿಗೆ ನಾವು ಪ್ರಮೋಷನ್ ಇದನ್ನು ಕೊಡ್ಬೇಕು ಆದ್ಯತೆ ಕೊಡ್ತೀವಿ ಅವರು ಯಾರು ಇಲ್ಲದಾಗ ಮಾತ್ರ ಹೊಸ ನೇಮಕಾತಿಗೆ ನಮ್ಮಲ್ಲಿ ಸರ್ಕಾರದ ಗೈಡ್ಲೈನ್ ಪ್ರಕಾರ ಅವಕಾಶ ಐತೆ ಸರ್ ರಿಟೈರ್ಡ್ ಆದವರು ಇಲ್ಲಿ ಬರಕ್ಕೆ ಏನು ಅನುಮತಿ ಸರ್ ಅವರು ರಿಟೈರ್ಡ್ ಆಗಿ ಇಲ್ಲಾಕ್ ಬಂದ್ರೆ ರೇಷನ್ ಮಾಡ್ತಾರ ಅವರು ಅವರು ಬಂದಿದ್ರಲ್ರಿ ಇವತ್ತು ಐದು ದಿವಸ ಅವರು ಬಂದಾರಲ್ರಿ ರಿಟೈರ್ಡ್ ಆಗಿದ್ದಾದ್ರೆ ನಾನು ಅವರು ಬಂದಾರಲ್ರಿ ಬಂದಿದ್ರಲ್ರಿ ಮೇಡಮ್ ರಿಟೈರ್ಡ್ ಆದಂತ ಇಲ್ಲೆಲ್ಲ ಗ್ರಾಮಸ್ಥರು ಹೇಳ್ತಾ ಇದಾರೆ ರಿಟೈರ್ಡ್ ಆದ ಟೀಚರ್ ಸ್ಟಾಕ್ ಮಾಲ್ ಇಟ್ಟಿದ್ರೆ ಅಂತ ಅದನ್ನ ಯಾಕಂತ ಗ್ರಾಮಸ್ಥರು ಎಲ್ಲರೂ ಹೇಳ್ತಾ ಇದಾರೆ ನೀವೇನ್ ಹೇಳ್ತೀರಿ ರಿಟೈರ್ಡ್ ಆಗಿ ಎಷ್ಟು ತಿಂಗಳು ಹೇಳ್ರಿ ನಾಲ್ಕು ತಿಂಗಳಿಂದ ಯಾವ್ದು ಅವ್ರು ಹೇಳಿಕೆ ತಗೊಂಡಿಲ್ಲ ನೀವು ನಾಲ್ಕು ತಿಂಗಳ ತರನು ಅವ್ರು ಶಾರದ ತಗೊಂಡಿಲ್ರಿ ರಿಟೈರ್ಡ್ ಆದ ನಂತರ ಗ್ರಾಮಸ್ಥರ ತಿಳಿಸಬೇಕು ಸುಪ್ರಿಯ ತಿಳಿಸಬೇಕು ಎಷ್ಟು ಚಲೋ ಐತ್ರಿ ನಿಮ್ದ ಮತ್ತೆ ಆ ಬುಕ್ ಮೇಲೆ ಕೇಳ್ರಿ ಐದು ಕೆಜಿ ನಾವು ಬಂದು ಕೇಳಿದ್ರೆ ಲಿಸ್ಟ್ ಇದನ್ನ ಬುಕ್ ಎಲ್ಲ ಎಷ್ಟು ಓದಿರಿ ಅಂತ ಕೇಳಿದ್ರೆ ಇವ್ರು ಹೇಳ್ತಾರೆ ಇಷ್ಟು ಓದಾರ 100 ರೂಪಾಯಿ ನಿಮ್ ಸೈ ಮಾಡಿ ಅಲ್ಲ ರೇಷನ್ ರೇಷನ್ ಅವತ್ತು ರೇಷನ್ ಐದು ಅಂತದನ್ನ ಇಲ್ಲಿಂದ ಮಾಲ್ ಯಾಕೆ ನಿಮ್ಗೆ ಅಧಿಕಾರ ಯಾರು ಕೊಟ್ಟರು ಏನೇನು ಒಯ್ದಿರಿ ಏನೇನು ಅಲ್ಲ ಅದನ್ನ ಬುಕ್ ನಾಯ್ಬಿಡ್ರಿ ಏನೇನು ಒಯ್ದಿರಿ ಐದು ಚೀಲ ತುಂಬಿದ್ರು ಸಕ್ಕರೆ 10 ಕೆಜಿ ರೀ ಆಮೇಲೆ ಹೆಸರುಕಾಳು 4 ಕೆಜಿ ರೀ ಇಷ್ಟು ಬಂದ್ರಿ ಮೇಡಮ್ ನೀವು ಬುಕ್ ನಾಗ ಎಂಟ್ರಿ ಎಷ್ಟು ಮಾಡಿರಿ ಅಲ್ಲಿ ತಂಬರಿ ಇಲ್ಲಿ ಅಲ್ಲಿ ಎಂಟ್ರಿ ಬುಕ್ ಐತಲ್ರಿ ಈಗ ಅಲ್ಲೊಂದ್ ಐತಲ್ರಿ ಅಲ್ಲೊಂದ್ ಐತಲ್ರಿ ಎಂಟ್ರಿ ಬುಕ್ ಐತಲ್ರಿ ಅಲ್ಲಿ ಬರ್ದ ತೋರಿಸ್ರಿ ಅವನು ತೆಗಿರಿ ಅಲ್ಲಿ ಎಂಟ್ರಿ ಬುಕ್ ಎಂಟ್ರಿ ಮಾಡಿ ಬುಕ್ ಇದ್ರಿ ಅಮ್ಮ 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 ಅದನ್ನ ಹೇಳ್ಬೇಡ್ರಿ ಈ ಬುಕ್ ಹೌದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಐತೆ ನೋಡ್ರಿ ಇಲ್ಲಿ ಇಲ್ಲಿ ಎಷ್ಟು ಐತೆ ನೋಡ್ರಿ ನೋಡ್ರಿಲ್ಲ 5 ಕೆಜಿ ಸರಿ 5 ಕೆಜಿ ರವ 25 ಕೆಜಿ ಅಷ್ಟೇ ಎಂಟ್ರಿ ಐತೆ ನೀವು ನಿಮ್ದು ಏನು ಸರ್ ಈಗ ನಾವು ಅಕ್ಟೋಬರ್ ತಿಂಗಳದಲ್ರಿ ಅಮ್ಮ ಅಂದ್ರೆ ಅದನ್ನ ಹೇಳ್ಬೇಡ್ರಿ ಸೋಮವಾರ ದಿವಸ ಅಷ್ಟೇ ಹೇಳ್ರಿ ನಮ್ಗೆ ಸೋಮವಾರ ದಿವಸ ಆಗಿದೆ ಎಂಟ್ರಿ ಇಷ್ಟ್ರಿ ನಿಮ್ಮ ಸಮಿತಿ ಯಾವ್ದೈತಿ ಅದನ್ನ ಹೇಳ್ರಿ ಹಿರಿಯರು ಎಲ್ಲರೂ ಹೋಗ್ತಾರ ನಿಮ್ಮ ಸಮಿತಿ ಯಾವ್ದೈತ್ರಿ ಅಮ್ಮ ನೀವ್ ಹಂಗಂದ್ರೆ ಪಗಾರ ತಕ್ಕೋದು ಯಾರು ಯಾರ ಕಡೆ ತಗೋತಿರೋ ಏನ ಸಮಿತಿ ಎಲ್ಲ ತಗೋತಿರೋ ಹೌದ್ರಿ ಮತ್ತೆ ಅದ್ರ ಪ್ರಕಾರ ಸಮಿತಿ ಅವ್ರನ್ನ ಕರಿಬೇಕಲ್ರಿ ಯಾರನ್ನ ಕರೆದ್ರಿ ಅಧ್ಯಕ್ಷರ ಅಧ್ಯಕ್ಷ ಬಂದಿದ್ರಿ ಅವತ್ತ ಒಯ್ ದಿವಸ ನೀವು ಅಲ್ಲಿ ಸರಿ ಇಲ್ಲ ಅಂತ ಅವ್ರ ಮುಂದೆ ಹೇಳಿರಿ ಏನ ಏನೇನ್ ಸರಿ ಇಲ್ಲ ಅಂತ ಹೇಳಿದ್ರಿ ತಡ್ರಿ ಮಾತಾಡ್ಬೇಡ್ರಿ ಮಾತಾಡ್ಬಿಡ್ತಾರೆ ಅದನ್ನು
ಪಂಚನ್ಯೂಸ್ಗಾಗಿ ಕಂಕನವಾಡಿಯಿಂದ ಈರಣ್ಣ ಹುಲ್ಲೂರ್.